ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮೈಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಮನೋಜ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಹೆಸರು ಹೇಳಿದರೆ ಸಾಕು ಅವರೊಂದು ಮೊಬೈಲ್ಗೆ ಕಾಲ್ ಹೋಗೋ ರೀತಿ ಯಾವ ರೀತಿ ಸೆಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ನಾವು ನಾರ್ಮಲಾಗಿ ಯಾರಿಗಾದರೂ ಕಾಲ್ ಮಾಡಬೇಕು ಅಂದರೆ ಸೊ ಮೊದಲಿಗೆ ನಾವು ಕಾಂಟ್ಯಾಕ್ಟ್ನ ಓಪನ್ ಮಾಡ್ತೀವಿ, ನಂತರ ನಾವು ಅವರೊಂದು ನೇಮ್ನ ಸರ್ಚ್ ಮಾಡಿ ಮತ್ತೆ ನಾವು ಅವರಿಗೆ ಕಾಲ್ನ ಮಾಡ್ತಾ ಇದ್ವಿ. ಬಟ್ ಈ ಒಂದು ಟ್ರಿಕ್ನ ನೀವೇನಾದರೂ ಯೂಸ್ ಮಾಡಿದರೆ ಜಸ್ಟ್ ಅವರೊಂದು ನೇಮ್ನ ಹೇಳಿದರೆ ಸಾಕು ಆಟೋಮೆಟಿಕ್ಕಾಗಿ ಅದೇ ಕಾಲ್ನ ಕನೆಕ್ಟ್ ಮಾಡುತ್ತೆ. ಸೊ ಈ ಒಂದು ಟ್ರಿಕ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಮೊದಲಿಗೆ ತೋರಿಸ್ತೇನೆ. ಕಾಲ್ ಮೇಘಾ. ಸೊ ನೋಡ್ತಿರ್ಬೋದು ಇವಾಗ ಕಾಲ್ ಹೋಗುತ್ತೆ. ಸೊ ನನ್ನೊಂದು ಲೆಫ್ಟ್ ಸೈಡಲ್ಲಿರೋ ಒಂದು ಮೊಬೈಲ್ನ ನೋಡಿ ಇವಾಗ ಅದಕ್ಕೆ ಕಾಲ್ ಬರುತ್ತೆ, ಕಾಲ್ ರಿಂಗ್ ಕೂಡ ಆಗ್ತಾ ಇದೆ. ಸೊ ನೋಡ್ತಿರ್ಬೋದು ಆ ಒಂದು ಮೊಬೈಲ್ಗೆ ಕಾಲ್ ಬಂದಿದೆ. ಸೊ ಈ ರೀತಿ ಮಾಡಿಕೊಂಡು ತುಂಬಾ ಈಸಿಯಾಗಿ ಜಸ್ಟ್ ಅವರೊಂದು ನೇಮ್ನ ಹೇಳಿದರೆ ಸಾಕು ಅವರೊಂದು ಮೊಬೈಲ್ಗೆ ಕಾಲ್ ಹೋಗೋ ರೀತಿ ಸೆಟ್ ಮಾಡ್ಕೋಬಹುದು. ಸೊ ಹಾಗಾದರೆ ಈ ಒಂದು ಟ್ರಿಕ್ನ ನಿಮ್ಮೊಂದು ಮೊಬೈಲ್ಗೆ ಯಾವ ರೀತಿ ಸೆಟ್ ಮಾಡೋದಂತ ಎಲ್ಲ ನೀವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕೂಡ ಈ ಒಂದು ಲೈಕ್ನಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮುಂದೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಸೊ ಅದಕ್ಕೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ಟ್ರಿಕ್ನ ನಿಮ್ಮೊಂದು ಮೊಬೈಲ್ಗೆ ಸೆಟ್ ಮಾಡಬೇಕಂದ್ರೆ ಇದಕ್ಕೊಂದು ಅಪ್ಲಿಕೇಶನ್ನ ಅಗತ್ಯ ಇದೆ. ಅಪ್ಲಿಕೇಶನ್ ನಿಮಗೆ ಎಲ್ಲಿ ಸಿಗುತ್ತಂದರೆ ಇದು ಪ್ಲೇಸ್ಟೋರ್ನಲ್ಲೇ ಸಿಗುತ್ತೆ. ನಾವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ವಾಯ್ಸ್ ಕಾಲ್ ಡಯಲರ್ ಅಂತೇಳಿ ಸರ್ಚ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ನಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ ಫ್ರೆಂಡ್ಸ್. ಸೊ ನಮಗೆ ಈ ಥರ ಇಂಟರ್ಫೇಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಂತರ ನಮಗೆ ಎರಡು ಪರ್ಮಿಷನ್ನ ಕೇಳುತ್ತೆ, ಆ ಎರಡೂ ಪರ್ಮಿಷನ್ನ ನಾವು ಅಲೋ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಈ ಥರ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ನಂತರ ನಮಗೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಐಕಾನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನಮಗೆ ಆಟೋ ಸ್ಟಾರ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ನಂತರ ಅದರ ಮೇಲ್ಗಡೆ ಸ್ಪೀಚ್ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ ಇದೆ, ಅಂದರೆ ನಾವು ಮಾತಾಡೋದು ಯಾವ ಲ್ಯಾಂಗ್ವೇಜಲ್ಲಿ ಇರಬೇಕು ಅಂತ ಕೇಳುತ್ತೆ. ಸೊ ನಮಗೆ ಅಲ್ಲಿ ಕನ್ನಡ ಕೂಡ ಆಪ್ಷನ್ ಇದೆ, ಸೊ ನೀವು ಬೇಕಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಕೆಳಗಡೆ ಕಾಲ್ ಆಫ್ಟರ್ ಅನ್ನೋ ಒಂದು ಆಪ್ಷನ್ ಇದೆ, ಅಂದರೆ ನಾವು ನೇಮ್ನ ಹೇಳಿದ ನಂತರ ಎಷ್ಟು ಸೆಕೆಂಡ್ ಆದಮೇಲೆ ಕಾಲ್ ಹೋಗಬೇಕು ಅಂತೇಳಿ. ಸೊ ನಾನಿಲ್ಲಿ 3 ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಹೇಳಿರೋ ನೇಮ್ ಸಮ್ಟೈಮ್ಸ್ ಅದು ರಾಂಗ್ ಆಗಿ ಕೇಳಿರ್ಬೋದು ಅದಕ್ಕೆ. ಸೊ ಹಾಗಾಗಿ ಬೇರೆಯವ್ರಿಗೆ ಕಾಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಸ್ಪೀಕ್ ಕಾಲ್ ಆಫ್ಟರ್ 3 ಸೆಕೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಇಲ್ಲಿಂದ ಬ್ಯಾಕ್ ಬರಬಹುದು. ಸೊ ಇವಾಗ ನೀವು ಯಾರಿಗಾದರೂ ಕಾಲ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಮೈಕ್ನ ಸಿಂಬಲ್ ರೀತಿ ಒಂದು ಆಪ್ಷನ್ ಇದೆ ಅಲ್ಲ, ಸೊ ಅದನ್ನು ನೀವು ಕ್ಲಿಕ್ ಮಾಡಿ ನಂತರ ನೀವು ಯಾರಿಗೆ ಕಾಲ್ ಮಾಡಬೇಕು ಅವರೊಂದು ನೇಮ್ನ ನೀವು ಹೇಳಬೇಕಾಗುತ್ತೆ. ಬಟ್ ನೀವು ನೇಮ್ ಹೇಳೋ ಮುಂಚೆ ಕಾಲ್ ಅನ್ನೋ ಒಂದು ವರ್ಡ್ನ ನೀವು ಹೇಳಬೇಕಾಗುತ್ತೆ, ಅಂದರೆ ಕಾಲ್ ಮನೋಜ್, ಕಾಲ್ ಮೇಘಾ. ಸೊ ಆ ರೀತಿ ನೀವು ವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರ ಅವರಿಗೆ ಒಂದು ಕಾಲ್ನ ಕನೆಕ್ಟ್ ಆಗುತ್ತೆ. ಸೊ ಈ ಥರ ಮಾಡಿಕೊಂಡು ನಾವು ಬೇರೆಯವರಿಗೆ ತುಂಬಾ ಈಸಿಯಾಗಿ ಕಾಲ್ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸೊ ಈ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮನೋಜ್ ಮತ್ತೊಮ್ಮೆ ಸಿಗೋಣ.